नमस्ते मक्कले, आज हम आठवीं कक्षा के सातवां पद्य जो है बंदर बांट, इसके बारे में जानकारी पाएंगे। बंदर कोती बांटना हंचुवुदु, कोति याव रीति हंचितु, ऐनेन हंचितु, यारिगे हंचितु, इदर बग्गे नावु माहितियन्न पडेयोण। इदु संकलित अंद्रे आय्के माडि कोट्टिरुवंतद्दु। म्याव म्याव बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई। म्याव म्याव बिल्ली आई, बेक बंतो, म्याव म्याव अंत ओंदु बेक बंतो, उठा कहीं से रोटी लाई, उठा कर कहीं से एक रोटी का टुकड़ा जो है उसे लेकर आई। एल्लिंदलो ओंदु रोटियन्न तगोंडे ओंदु बेक्को बंतो। तभी आगले दूसरी बिल्ली आई, मत्तोंदु बेक्कु बंतु, उसने भी कुछ अकड़ दिखाई, अदु सह स्वल्प दर्पवन्न तोरिस्तु, अकड़न अकड़ दर्प जंबवन्न तोरिस्तु, एनंत तोरिस्तु, बोली यहतो मेरी रोटी, एनंत हेळ्तु इन्नोंदु बेक्कु अंद्रे इदु नन्न रोटी, चीन के लाई है तूरी कोटी, ಇದನ್ನ ನೀನು ಕಬಳಿಸ್ಕೊಂಡು ಬಂದಿದ್ಯಾ, ಕಿತ್ಕೊಂಡು ಬಂದಿದ್ಯಾ, ನೀನು ಕಳ್ತನ ಮಾಡಿದ್ಯಾ ಅಂತೇಳಿ ಆ ಮತ್ತೊಂದು ಬೆಕ್ಕು ಈ ಬೆಕ್ಕಿಗೆ ಹೇಳ್ತು. ಮೇರಿ ರೊಟ್ಟಿ ಮುಚ್ಕೋ ದೇದೆ, ನನ್ನ ರೊಟ್ಟಿಯನ್ನ ನನಗೆ ವಾಪಸ್ ಕೊಡು. ನಹಿತೋ ಇಲ್ಲ ಅಂದ್ರೆ ಮುಜ್ಸೆ ಜಗಡ ಲೇಲೆ, ಮೇರೆ ಸಾಥ್ ಲಡ್ನೆ ಕೆಲೇ ತಯಾರ್ ಹೋ ಜಾವೋ, ನನ್ನ ಜೊತೆ ಜಗಳಕ್ಕೆ ಹೊಡೆದಾಟಕ್ಕೆ ನಿಲ್ಲು ಅಂತ ಮತ್ತೊಂದು ಬೆಕ್ಕು ಮೊದಲ ಬೆಕ್ಕಿಗೆ ಹೇಳ್ತು. ಬಂದರ್ನೇ ದೇಕ ಯಹ್ ಜಗಡ, ಇವೆರಡು ಈ ರೀತಿ ಜಗಳ ಮಾಡುವಂಥದ್ದನ್ನ ಬಂದರ್ನೇ ದೇಕ ಯಹ್ ಜಗಡ, ಒಂದು ಕೋತಿ ದೂರದಿಂದ ಇವೆರಡು ಈ ರೀತಿ ಜಗಳ ಮಾಡುವುದನ್ನ ನೋಡ್ತು. ಲೇ ತರಾಜು ಮಹಾ ಅಡ, ತರಾಜು ಮಾನೆ ತಕ್ಕಡಿ, ತಕ್ಷಣ ಅದೊಂದು ತಕ್ಕಡಿಯನ್ನ ಎತ್ಕೊಂಡು ವಹಾ ಅಡ ಅಲ್ಲಿಗೆ ಬಂತು ಕೋತಿ. ಬೋಲ ಬಂದು ಹೇಳ್ತು, ಜಗಳ ಟೀಕ್ ನಹಿ ಹೈ, ಜಗಳ ಮಾಡೋದು ಸರಿಯಲ್ಲ, ಜಗಳ ಮಾಡೋದು ಹೊಡೆದಾಟ ಮಾಡೋದು ಸರಿಯಲ್ಲ. ಬಾಂಟ್ಕೆ ಕಾನ, ಬಾಂಟ್ನ ಹಂಚ್ಕೊಳ್ಳೋದು, ಬಾಂಟ್ಕೆ ಕಾನ ಬಾತ್ ಸಹಿ ಹೇ, ಹಂಚ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯ ವಿಷಯ ಅಂತ ಆ ಕೋತಿ ಈ ಎರಡು ಬೆಕ್ಕುಗಳಿಗೆ ಉಪದೇಶವನ್ನ ಮಾಡ್ತು. ಸರಿ ಅಂತೇಳಿ ರೋಟಿ ಕೆದ್ದು ಟುಕಡೆ ಕರ್ಕೆ, ಅಷ್ಟೇಳಿ ಕೋತಿ ಏನ್ ಮಾಡ್ತು, ರೊಟ್ಟಿಯನ್ನ ಇಬ್ಬಾಗ ಮಾಡ್ತು, ಮಾಡಿ ಬಂದರ್ನೇ ಪಲಡೋಂ ಪರ್ದರ್ಕೆ, ಪಲಡ ಮಾನೆ ತಕ್ಕಡಿಯ ಎರಡು ತಟ್ಟೆಗಳು, ಆ ಎರಡು ತಟ್ಟೆಗಳಲ್ಲಿ ಆ ರೊಟ್ಟಿಯ ಎರಡು ತುಣುಕುಗಳನ್ನ ಪೀಸ್ಗಳನ್ನ ಹಾಕ್ತು. ಅಧಿಕ್ ಜೋ ದೇಕ ಟುಕಡ ಕಾಯ, ಹಾಕದಂತ ಸಂದರ್ಭದಲ್ಲಿ ಒಂದು ಕಡೆ ಸ್ವಲ್ಪ ಜಾಸ್ತಿ ರೊಟ್ಟಿ ಬಂತು, ಆಗ ಅದನ್ನ ಮುರಿದು ಅಧಿಕ್ ಜೋ ದೇಕ ಎಲ್ಲಿ ಹೆಚ್ಚನ್ನ ನೋಡ್ತು ಟುಕಡ ಕಾಯ ಅದನ್ನ ಮುರಿದು ತಾನ್ ತಿಂತು. ಬಡ ದೂಸ್ರ ಇಲ್ಲಿ ಮುರು ತಿಂದಿದ್ದೇನೆ, ಈ ಕಡೆದು ಪಲಡ ಭಾರಿ ಹೂವು ಅಂದ್ರೆ ಈ ಕಡೆ ತಟ್ಟೆ ಹೆಚ್ಚಾಯ್ತು. ಉಸೆ ಚಬಾಯ ಅದನ್ನು ಮುರಿದು ಅಗ್ಯಕ್ ಶುರು ಮಾಡ್ತು. ರೋಟಿ ತೋಡಿ ಶೇಷ ರಹೀಜ, ಈ ರೀತಿ ಯಾವ್ದ್ರಲ್ಲಿ ಹೆಚ್ಚಾಗುತ್ತೋ ಅದನ್ನ ಮುರಿಯೋದು ತಿನ್ನೋದು, ಈ ಕಡೆ ಹೆಚ್ಚಾದಾಗ ಈ ಕಡೆದು, ಆ ಕಡೆ ಹೆಚ್ಚಾದಾಗ ಆ ಕಡೆದು, ಈ ರೀತಿ ಮಾಡಿ ಕೊನೆಗೆ ರೋಟಿ ತೋಡಿ ಶೇಷ ರಹಿ ಜಬ್, ಕೊನೆಯಲ್ಲಿ ಸ್ವಲ್ಪವೇ ಸ್ವಲ್ಪ ರೊಟ್ಟಿ ಶೇಷ ರಹಿ ಮಿಕ್ಕಿತ್ತು. ಬಂದರ್ ಬೋಲ, ಆಗ ಕೋತಿ ಹೇಳ್ತು, ಸುನ್ಲೋ ಅಪ್ತುಂ, ಕೇಳಿ ನೀವೀಗ, ನೀವೀಗ ಕೇಳ್ಕೊಳ್ಳಿ, ಏ ಟುಕಡ ಮೇರಿ ಮಜ್ದೂರಿ, ಏ ಜೊ ಬಚಾ ಹುವಾ ಟುಕಡ ಹೈ, ಏ ಮೇರಿ ಮಜ್ದೂರಿ ಹೈ, ಕ್ಯೂಂಕಿ ಮೈನೆ ಪಲಡ ಲೇಕರ್ ಆಯ ಔರ್ ತೋಲಾ, ಇಸಿಲಿಯೇ ಏ ಮೇರಿ ಮಜ್ದೂರಿ, ಇದು ನನ್ನ ಕೂಲಿ, ನಾನು ಮಾಡಿದಂತ ಕೆಲಸಕ್ಕೆ ಪ್ರತಿಫಲ ಈ ರೊಟ್ಟಿ, ನಾನು ಇಲ್ಲಿ ತನಕ ನಿಮಗೆ ನ್ಯಾಯ ಒದಗಿಸೋದಿಕ್ಕೆ ಇಷ್ಟೆಲ್ಲ ಶ್ರಮ ಪಟ್ಟೆ, ಅದಕ್ಕೆ ಇದು ನನಗೆ ಸೇರ್ಬೇಕು. ಎಷ್ಟು ಕೂಡ ಮೇರಿ ಮಜ್ದೂರಿ ಹುಯಿ ಕಾಮನ ಮೇರಿ ಪೂರಿ, ನನ್ನ ಆಸೆ ಪೂರ್ಣವಾಗಿ ನೆರವೇರ್ತು. ಬಂದರ್ಕಿ ಇಚ್ಛಾತಿಕೆ ಓ ಪೂರಿ ರೋಟಿಕೋ ಕಾನ ಚಾತಾತ, ಓ ಪೂರಾ ಹೂವ, ನಾನು ಇಡೀ ರೊಟ್ಟಿಯನ್ನು ತಿನ್ಬೇಕು ಅಂತಿದ್ದೆ, ಆ ಆಸೆ ನನ್ನದು ನೆರವೇರ್ತು.
ಹಾಗಂತ ಹೇಳಿ ಅದನ್ನು ಸಹ ತಿಂತು. ಬಿಲ್ಲಿಯೋ ಕೆ ಕುಚ್ ಹಾತ್ ನ ಆಯಾ, ಬೆಕ್ಕುಗಳ ಕೈಗೆ ಏನೂ ಸಿಗಲಿಲ್ಲ. ಕುಚ್ ಹಾತ್ ನ ಆಯಾ, ಅವುಗಳ ಕೈಗೆ ಏನೂ ಲಭ್ಯವಾಗಲಿಲ್ಲ. ಜಗಡೆ ಮೇತ ಸಬಿ ಘಮಾಯ, ಜಗಳದಲ್ಲಿ ಗಮಾನ ಅಂದ್ರೆ ಕಳ್ಕೊಳ್ಳೋದು, ಎಲ್ಲವನ್ನ ನಾವು ಕಳ್ಕೊಂಡ್ವು. ಇದು ಒಂದು ನೀತಿ. ಏನು ಅಂದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತೀವಲ್ಲ, ಅದೇ ರೀತಿ ಯಾವತ್ತಿದ್ರೂ ನಾವು ನಮ್ಮ ಸಮಸ್ಯೆಯನ್ನ ನಮ್ಮಲ್ಲೇ ಬಗೆಹರಿಸ್ಕೊಳ್ಬೇಕೇ ಹೊರತು ಇತರರ ಬಳಿ ಆ ಸಮಸ್ಯೆಯನ್ನ ಹೊತ್ತೊಯ್ದ್ರೆ ಅದರಿಂದ ನಷ್ಟ ನಮಗೇನೆ ಆಗೋದು ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಹೇಳ್ತಿದ್ದಾರೆ ಮಕ್ಕಳೇ.